ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆದ್ಮೇಲೆ ಈ ದಿನ ಗಜಕರ್ಣ ಅಂತ ಒಂದು ಕಾಯಿಲೆ ಬರ್ತದೆ. ಎಷ್ಟು ಕೆರ್ತ ಅಂತ ಹೇಳಿದರೆ ಅದರಿಂದ ಬಹಳ ಮನಸ್ಸಿಗೆ ತೊಂದರೆ ಆಗ್ತದೆ. ಮನಸ್ಸು ಬಹಳ ಅಂದರೆ ಬಹಳ ಇದರಿಂದ ನೋವು ಅನುಭವಿಸ್ತಾ ಇರ್ತದೆ. ಮನಸ್ಸಿಗೆ ಬಹಳ ನೋವಾಗ್ತದೆ, ಜೊತೆಗೆ ಶರೀರದಲ್ಲೂ ಕೂಡ ಬಹಳ ತೊಂದರೆಗಳು ಉಂಟಾಗ್ತವೆ. ತುಂಬ ಬೇಜಾರಲ್ಲಿರ್ತಾರೆ, ಕೆರೆದು 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 ಕೆಲವು ಜನರಿಗೆ ರಕ್ತನೇ ಬರ್ತಾಯಿರ್ತದೆ, ಆದರೂ ಕೂಡ ಅದು ಗುಣ ಆಗ್ತಾ ಇರೋದಿಲ್ಲ. ಕೆಲವೊಮ್ಮೆ ರಾಸಾಯನಿಕ ಔಷಧಿಗಳನ್ನ ತಗೊಳ್ತಾರೆ, ಇಂಜೆಕ್ಷನ್ ತಗೊಳ್ತಾರೆ, ಆದರೂ ಕೂಡ ಕ್ಷಣಿಕವಾಗಿ ಗುಣ ಆಗ್ತದೆ, ಮತ್ತು ಪದೇ ಪದೇ ಬರ್ತಾ ಇರ್ತದೆ. ಈ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಮಲಬದ್ಧತೆ, ಅಜೀರ್ಣ, ರಕ್ತದ ಅಶುದ್ಧಿ, ತಪ್ಪು ಆಹಾರಗಳನ್ನು ತಿನ್ನೋದು, ವಿರುದ್ಧ ಆಹಾರಗಳನ್ನು ತಿನ್ನೋದು, ಮಾಂಸಾಹಾರವನ್ನು ತಿನ್ನೋದು, ದುಶ್ಚಟಗಳು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಇಂತಹ ಅಪೇಯ ಪೇಯ ಅಭಕ್ಷ್ಯ ಭಕ್ಷ್ಯ ಒಂದು ಆಹಾರದ ಸೇವನೆಯಿಂದಾಗಿ ಇಂತಹ ಗಜಕರ್ಣ ಅಂತಕ್ಕಂಥ ಕಾಯಿಲೆ ಬರ್ತದೆ. ಇದನ್ನು ಇಟ್ಕೊಂಡು ಹಲವಾರು ಚರ್ಮವ್ಯಾಧಿಗಳು ಬರಲಿಕ್ಕೆ ಇವೇ ಕಾರಣ. ಹಾಗಿದ್ದರೆ ಇದನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಈಗಿಷ್ಟೆಲ್ಲ ತಪ್ಪು ಮಾಡಿ ಬಂದಿದೆ ಅಂದರೆ ತಪ್ಪುಗಳನ್ನು ಮಾಡಿರೋದನ್ನು ಬಿಡಬೇಕು. ಚಹಾ, ಕಾಫಿ, ಉಷ್ಣ ಪದಾರ್ಥಗಳನ್ನು ಬಿಡಲೇಬೇಕು. ಆಮೇಲೆ ನಂಜು ಪದಾರ್ಥಗಳನ್ನು, ಉಷ್ಣ ಪದಾರ್ಥಗಳನ್ನು ಸಂಪೂರ್ಣ ಬಿಡಬೇಕು. ಅದನ್ನು ಬಿಟ್ಟು ಸಾತ್ವಿಕ ಆಹಾರವನ್ನು ತಿನ್ನಬೇಕು. ಖಾರ ಕಡಿಮೆ ಇರಲಿ, ಎಣ್ಣೆ ಸ್ವಲ್ಪ ಆಹಾರದಲ್ಲಿ ಕಡಿಮೆ ಇರಲಿ. ಅದು ಕೋಲ್ಡ್ ಪ್ರೆಸ್ ಆಯಿಲನ್ನು ಬಳಸೋದು ಒಳ್ಳೆಯದು. ಇನ್ನು ಈ ಒಂದು ವ್ಯಾಧಿಯನ್ನು ಶಮನ ಮಾಡಿಕೊಳ್ಳಿಕ್ಕೆ ಏನು ಬಳಸ್ಬೋದು ಅಂದರೆ, ನಿಂಬೆಹಣ್ಣಿನ ಹುಳಿಯನ್ನು ಹಿಂಡ್ಕೊಳ್ಳಿ. ನಿಂಬೆಹಣ್ಣಿನ ಹುಳಿ, ಆ ನಿಂಬೆಹಣ್ಣಿನ ಹುಳಿಯನ್ನು, ಪ್ಲೇನ್ ನಿಂಬೆಹಣ್ಣಿನ ಹುಳಿ, ಅದರಲ್ಲಿ ಮತ್ತೇನು ಹಚ್ಚಬಾರ್ದು. ಆ ಹುಳಿಯನ್ನು ಎಲ್ಲಿ ಗಜಕರ್ಣ ಆಗಿರ್ತಲ್ಲ ಅದಕ್ಕೆ ಹಚ್ಚಿ ಮೂರು ದಿವಸಕ್ಕೆ ಗಜಕರ್ಣ ಮಂಗಮಾಯ, ಮೂರೇ ದಿವಸಕ್ಕೆ, ಮ್ಯಾಕ್ಸಿಮಮ್ ಅಂದರೆ ಒಂದು ವಾರದಲ್ಲಿ ಇದು ವ್ಯಾಧಿ ಶಮನವಾಯಿತು. ಹೀಗೆ ಈ ವ್ಯಾಧಿ ಶಮನವಾಗ್ತದೆ. ಅರ್ಥ ಆಯ್ತಲ್ಲ? ಈ ಸಮಸ್ಯೆಗೆ ಹೆಚ್ಚು ನೀವು ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ನಿಂಬೆಹಣ್ಣಿನ ರಸದಲ್ಲಿ ಇದು ಗುಣ ಆಗ್ತದೆ. ಇಂಥ ಚರ್ಮವ್ಯಾಧಿಗಳು ಬರಲೇಬಾರ್ದಂತ ತಡೆಗಟ್ಟಬೇಕು ಅಂತೇಳಿದ್ರೆ ಮಡ್ ಬಾತ್ ಮಾಡಬೇಕು. ತಿಂಗಳಿಗೆ ಒಂದ್ಸಲ ಏನಾದರೂ ಮೈ ತುಂಬ ಮಣ್ಣು ಹಚ್ಕೊಂಡು ಒಂದು ಎರಡು ತಾಸು ಬಿಸಿಲಿಗೆ, ಎಳೆ ಬಿಸಿಲಿಗೆ ನಿಂತ್ಕೊಂಡು ಸ್ನಾನ ಮಾಡಿದ್ರೆ ಯಾವ ಚರ್ಮವ್ಯಾಧಿಗಳು ಬರೋದಿಲ್ಲ. ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ನಮ್ಮ ಈ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ, ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮದೊಂದು ಪೇಜ್ ಇದೆ, ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷದವರೆಗೂ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.